ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸುತ್ತಾರೆ. ಸಾಮಾನ್ಯವಾಗಿ ಪ್ರಧಾನಿ ಮೋದಿ ಆಗಮಿಸುವಾಗ ಕೇವಲ ಒಂದು ಯೋಜನೆ ಅಥವಾ ಒಂದು ಶಂಕುಸ್ಥಾಪನೆ ಅಥವಾ ಒಂದು ಉದ್ಘಾಟನೆ ನೆರವೇರುವುದಿಲ್ಲ. ಸಾಲು ಸಾಲು ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗಾದ್ರೆ ಏನೇನು ಕಾರ್ಯಕ್ರಮಗಳು ನಾಳೆ ದಿನ ಪ್ರಧಾನಿ ಮೋದಿ ಅವರ ಸಮ್ಮುಖದಲ್ಲಿ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಶಿವಮೊಗ್ಗದಲ್ಲಿ 995 ಕೋಟಿ ರೂಪಾಯಿ ವೆಚ್ಚದಲ್ಲಿ 103 ಕಿಲೋಮೀಟರ್ ರೈಲು ಮಾರ್ಗ ನಿರ್ಮಾಣ ಆಗುತ್ತೆ. ಶಿವಮೊಗ್ಗದಲ್ಲಿ ಈ ನಿರ್ಮಾಣ ಆಗುವಂತಹ ಆಗಿರುವಂತಹ ಈ ರೈಲು ಮಾರ್ಗವನ್ನ ಕೂಡ ಮೋದಿ ಉದ್ಘಾಟನೆ ಮಾಡುತ್ತಾರೆ. ಜೊತೆಗೆ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲು ಮಾರ್ಗದ ಶಂಕುಸ್ಥಾಪನೆ ನಾಳೆ ನಡೆಯುತ್ತೆ. 97.18 ಕೋಟಿ ವೆಚ್ಚದಲ್ಲಿ ಕೋಟೆ ಗಂಗೂರಿನಲ್ಲಿ ರೈಲ್ವೆ ಕೋಚಿಂಗ್ ಡಿಪೋ ಕೂಡ ನಾಳೆ ಶಂಕುಸ್ಥಾಪನೆಗೊಳಪಡುತ್ತೆ. ಅದರ ಜೊತೆಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಕೋಟಿ ವೆಚ್ಚದಲ್ಲಿ ಕೋಟೆ ಗಂಗೂರಿನಲ್ಲಿ ರೈಲ್ವೆ ಕೋಚಿಂಗ್ ಡಿಪೋ ನಡೆಯುತ್ತೆ. ಡಿಪೋದ ಶಂಕುಸ್ಥಾಪನೆ ನಾಳೆ ಪ್ರಧಾನಿ ಮೋದಿ ಅವರ ಅಮೃತ ಹಸ್ತದಿಂದ ನಡೆಯುತ್ತೆ. ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಡಿಯಲ್ಲಿ 862 ಕೋಟಿ ರೂಪಾಯಿ ಕಾಮಗಾರಿಗೆ ನಾಳೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. 91 ಕೋಟಿ 50 ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿ ನಾಳೆ ಪ್ರಧಾನಿ ಮೋದಿ ಅವರ ಸಮ್ಮುಖದಲ್ಲಿ ಲೋಕಾರ್ಪಣೆ ಕೂಡ ಆಗಲಿದೆ. 66 ಕೋಟಿ 44 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ 766C ಇದರ ಶಂಕುಸ್ಥಾಪನೆ ನಡೆಯುತ್ತೆ. ಬೈಂದೂರು ರಾಣೆಬೆನ್ನೂರು ರಸ್ತೆಯಲ್ಲಿ 14.77 ಕಿಲೋಮೀಟರ್ ಉದ್ದದ ಶಿಕಾರಿಪುರ ಬೈಪಾಸ್ ನಿರ್ಮಾಣದ ಶಂಕುಸ್ಥಾಪನೆ ಕೂಡ ನಾಳೆ ಮೋದಿ ಅವರು ನೆರವೇರಿಸಲಿದ್ದಾರೆ. 96 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ 169A ಇದರ ಶಂಕುಸ್ಥಾಪನೆ ಕೂಡ ನಾಳೆ ಪ್ರಧಾನಿ ನೆರವೇರಿಸುತ್ತಾರೆ. ತೀರ್ಥಹಳ್ಳಿ ಮಲ್ಪೆ ರಸ್ತೆಯ ಮೇಗರವಳ್ಳಿಯಿಂದ ಆಗುಂಬೆವರೆಗೆ 17.77 ಕಿಲೋಮೀಟರ್ ದ್ವಿಪಥ ರಸ್ತೆ ಅಗಲೀಕರಣ ಕಾಮಗಾರಿಗೂ ಶಂಕುಸ್ಥಾಪನೆ ನಾಳೆ ನೆರವೇರುತ್ತೆ. 56 ಕೋಟಿ 56 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ 169A ಸಿದ್ಧವಾಗಲಿದೆ. ಅದಕ್ಕೆ ಶಂಕುಸ್ಥಾಪನೆಯನ್ನು ನಾಳೆ ನರೇಂದ್ರ ಮೋದಿ ಅವರು ನೆರವೇರಿಸಿಕೊಡುತ್ತಾರೆ. ಇನ್ನು ಶಿವಮೊಗ್ಗ ಮಂಗಳೂರು ರಸ್ತೆಯ ತೀರ್ಥಹಳ್ಳಿ ತಾಲೂಕಿನ ಭಾರತೀಪುರ ಬಳಿ 1.29 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮತ್ತು ತಿರುವಿನ ಅಭಿವೃದ್ಧಿ ಯೋಜನೆಗೂ ಕೂಡ ನಾಳೆ ಶಂಕುಸ್ಥಾಪನೆ ನೆರವೇರಲಿಕ್ಕಿದೆ. ಇನ್ನು ಒಟ್ಟು 896.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 44 ಕಾಮಗಾರಿಗಳ ಲೋಕಾರ್ಪಣೆ ಕೂಡ ಆಗುತ್ತೆ. ಶಿವಮೊಗ್ಗ ಕೇಂದ್ರ ಡೈರಿ ಆವರಣದಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡ ಉದ್ಘಾಟನೆಯನ್ನು ಕೂಡ ನರೇಂದ್ರ ಮೋದಿ ನಾಳೆ ನೆರವೇರಿಸುತ್ತಾರೆ. ಎಪಿಎಂಸಿ ಆವರಣದಲ್ಲಿ 8 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಮ್ಯಾಮ್ಕೋಸ್ನ 4 ಅಂತಸ್ತು ಆಡಳಿತ ಕಚೇರಿ ಕಟ್ಟಡ ಕೂಡ ನಾಳೆ ಪ್ರಧಾನಿ ಮೋದಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೆ ಒಳಪಡುತ್ತೆ. ಎಪಿಎಂಸಿ ಆವರಣದಲ್ಲಿ ಈಗಾಗಲೇ 4 ಅಂತಸ್ತಿನ ಕಟ್ಟಡ ರೆಡಿ ಆಗಿದೆ.